ಕೋವಿಡ್ ಇವತ್ತು ಇಡೀ ವಿಶ್ವವೇ ತಲ್ಲಣಗೊಳ್ಳುವಂತೆ ಮಾಡಿದೆ. ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಡಾಕ್ಟರ್ಸ್ಗಳಂತೆ ವರ್ತಿಸ್ತಾ ಇದ್ದಾರೆ, ಹಲವು ಸಜೆಷನ್ಸ್ಗಳನ್ನು ನೀಡ್ತಿದ್ದಾರೆ. ಪ್ಯಾನಿಕ್ ಆಗಿರೋ ಜನ ಕೂಡ ಯಾರ್ಯಾರು ಏನೇನು ಹೇಳ್ತಾರೋ ಅದೆಲ್ಲವನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ಟೀಮ್ ತೆಗೆದುಕೊಳ್ಳೋದು ಕೂಡ ಒಂದು. ಸ್ಟೀಮ್ ತೆಗೆದುಕೊಳ್ಳೋದ್ರಿಂದ ಕೊರೋನಾ ವೈರಸ್ ಸಾಯುತ್ತೆ ಅನ್ನೋದು ಬಹುತೇಕರ ನಂಬಿಕೆ. ಆದರೆ ಇದರಲ್ಲಿ ಎಷ್ಟು ಸತ್ಯ, ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಇದೆ. ಅನೇಕ ರಿಸರ್ಚ್ಗಳ ಪ್ರಕಾರ ಸ್ಟೀಮ್ ತೆಗೆದುಕೊಳ್ಳೋದ್ರಿಂದ ಅಡ್ವಾಂಟೇಜಸ್ ಏನೋ ಇದೆ. ಸ್ಟೀಮ್ನಿಂದಾಗಿ ಗಂಟಲಿನಲ್ಲಿರುವ ಕಫ ತೆಗೆಯಬಹುದು ಮತ್ತು ಉಸಿರಾಟ ಸರಾಗವಾಗುತ್ತೆ. ಕೊರೋನಾ ಶ್ವಾಸ ಸಂಬಂಧಿ ಕಾಯಿಲೆಯಾಗಿರೋದ್ರಿಂದ ಮೂಗು, ಗಂಟಲು ಹಾಗೂ ಶ್ವಾಸಕೋಶಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಸಿ ನೀರಿನ ಸ್ಟೀಮ್ ತೆಗೆದುಕೊಳ್ಳುವ ಅಭ್ಯಾಸ ಕೂಡ ಈಗ ಹೆಚ್ಚಾಗಿದೆ. ಆದರೆ ಅತಿಯಾದರೆ ಅಮೃತವು ವಿಷ ಅನ್ನೋದು ನೆನಪಿರಲಿ, ಅತಿಯಾಗಿ ಸ್ಟೀಮ್ ತೆಗೆದುಕೊಂಡ್ರೆ ಇದು ಬಹಳ ಅಪಾಯಕಾರಿ. ಹಾಗಾಗಿ ಅತಿಯಾಗಿ ಸ್ಟೀಮ್ ತೆಗೆದುಕೊಳ್ಳೋರು ಎಚ್ಚರದಿಂದಿರಿ. ಯಾಕಂದ್ರೆ ಸ್ಟೀಮ್ನಿಂದಾಗಿ ಕೊರೋನಾ ವೈರಸ್ ಸಾಯೋದಿಲ್ಲ, ಬದಲಾಗಿ ಅತಿಯಾದ ಸ್ಟೀಮ್ ತೆಗೆದುಕೊಳ್ಳೋದ್ರಿಂದ ಗಂಟಲಿನ ಕೋಶಗಳು ಸುಟ್ಟು ಹೋಗುವ ಸಾಧ್ಯತೆ ಇದೆ. ಸ್ಟೀಮ್ ಇನ್ಹಲೇಷನ್ ಅನ್ನೋದು ತುಂಬಾ ತುಂಬಾ ಮುಖ್ಯ ಆಗುತ್ತೆ. ನಿಮ್ಗೆ ಸ್ಟೀಮ್ ಟ್ಯಾಬ್ಲೆಟ್ಸ್ ನಿಮ್ಗೆ ಈಸಿಯಾಗಿ ಮೆಡಿಕಲ್ ಶಾಪ್ಸ್ ಸಿಗುತ್ತೆ. ಸೊ 3 ನಿಮಿಷಕ್ಕಿಂತ ಅಥವಾ 5 ನಿಮಿಷಕ್ಕಿಂತ ಹೆಚ್ಚಾಗಿ ಜಾಸ್ತಿ ತಗೋಬೇಡಿ. ಯಾವುದೇ ಅತಿಯಾದರೂ ಅಮೃತನೂ ವಿಷ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಗೆ ಪಾಸಿಟಿವ್ ಅಂತ ಇತ್ತು ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಅದು ಬೇಗ ಎಂಟರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಸ್ಟೀಮ್ ತಗೋತೀವಿ. ಸೊ ಹಾಗಾಗಿ 3 times a day ಇಸ್ ಅಡ್ವೈಸಬಲ್ ಡಾಕ್ಟರ್ಸ್ ಪ್ರಕಾರ. ನೀವು ಹೆಲ್ದಿಯಾಗಿದ್ದೀರಾ, ನೀವು ಆರಾಮಾಗಿದ್ದೀರಾ ಅಂತಂದ್ರೆ 1 to 2 times ಇಸ್ ಫೈನ್ ಅಂತಾನು ಹೇಳ್ತಾರೆ. ಇದರಿಂದ ಉಸಿರಾಟದ ತೊಂದರೆ ಎದುರಾಗುತ್ತೆ, ಹಾಗಾಗಿ ದಿನಕ್ಕೆ 2 ಬಾರಿ ಮಾತ್ರ ಸ್ಟೀಮ್ ತೆಗೆದುಕೊಳ್ಳಬೇಕು. ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಅಥವಾ ಏನಾದರೂ ಕಫದ ಲಕ್ಷಣಗಳು ಕಂಡಾಗ ಮಾತ್ರ ಸ್ಟೀಮ್ ತೆಗೆದುಕೊಂಡ್ರೆ ಸಾಕು. ಇನ್ನು ಈಗಾಗಲೇ ಕೋವಿಡ್ನಿಂದ ಬಳಲುತ್ತಿರುವವರು ಡಾಕ್ಟರ್ ಸಲಹೆಯಂತೆ ಸ್ಟೀಮ್ ತೆಗೆದುಕೊಳ್ಬೇಕು. ಇನ್ನು ಮಕ್ಕಳ ವಿಚಾರದಲ್ಲೂ ಕೂಡ ಅತಿಯಾದ ಸ್ಟೀಮ್ ಅಪಾಯಕಾರಿ. ಕೆಲವೊಮ್ಮೆ ಪೇರೆಂಟ್ಸ್ ಮಕ್ಕಳಿಗೆ ಬಲವಂತವಾಗಿ ಸ್ಟೀಮ್ ನೀಡಿ ಮಕ್ಕಳ ಮೂಗಿನ ಒಳಪದರಕ್ಕೆ ಹಾನಿಯಾಗಿರೋ ಘಟನೆಗಳು ಕೂಡ ದಾಖಲಾಗಿವೆ. ಹಾಗಾಗಿ ಕೊರೋನಾಗೆ ಹೆದರಿ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಆಹ್ವಾನ ನೀಡಿದಂತಾಗೋದು ಬೇಡ. ಆದಷ್ಟು ಜಾಗರೂಕರಾಗಿದ್ದು ಕೋವಿಡ್ ವಿರುದ್ಧ ಹೋರಾಡೋಣ. ಮತ್ತಷ್ಟು ಇಂಥದ್ದೇ ಇಂಟ್ರೆಸ್ಟಿಂಗ್ ಸಂಗತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.